ನಾವು ಸೈಟ್ ಇನ್ಸ್ಪೆಕ್ಷನ್ ಬರೋ ಮುಂಚೆ ನೀವು ಈ ಥರ ಹೇಳಿದರೆ ಇದು ಬೋರ್ವೆಲ್ಲು, ಈ ಕಡೆ ಗೇಟು, ಇಲ್ಲಿ ಲಾರಿ ನಿಲ್ಲಿಸ್ಕೊಬೋದು, ಗೇಟಿಂದ ಇಷ್ಟು ಫೀಟ್ನಲ್ಲಿ ಬೋರ್ವೆಲ್ ಐತೆ, ಅಕ್ಕಪಕ್ಕ ಕರೆಂಟ್ ಐತೆ ಅಂತ ಡೀಟೇಲ್ಸ್ ಹೇಳಿದರೆ ನಾವು ಬರ್ಬೋದಾ ಬೇಡಣ ಅಂತ ಯೋಚನೆ ಮಾಡಿ ನೋಡಿ. ಈ ಥರ ನೀರು ಬರ್ತಾ ಇದೆ, ಏನು ಮಾಡ್ಬೋದು, ಇಷ್ಟು ನೇರ ಆಗತ್ತೆ ಸಂಪು ಇದು ಮಾಡೋಕ್ಕೆ, ಎಲ್ಲ ಡೀಟೇಲ್ಸ್ ಕಳಿಸಿದ್ರೆ ಒಳ್ಳೆಯದು. ಇದು ಒಂದು ಕಸ್ಟಮರ್ ಅವ್ರು ಕಳಿಸಿದ್ದಾರೆ ಈ ಥರ ಬಂತು, ಏನು ಮಾಡೋಣ ಅಂತ. ಸೊ ಒಂದೊಂದು ನೀವು ಸ್ಯಾಂಪಲ್ ಕಳಿಸಿದರೆ ಅದಂತ ನಾವು ಹೇಳೋಕ್ಕೆ ಟ್ರೈ ಮಾಡ್ಬೋದು, ಇದು ಈ ಥರ ಇರ್ಬೋದು, ಅದು ಆ ಥರ ಇರ್ಬೋದು ಅಂತ ಹೇಳೋಕ್ಕೆ ಈಸಿ ಆಗುತ್ತೆ. ಸೊ ಯಾವಾಗಲೂ ವೀಡಿಯೋ ಮಾಡಿ ಇಟ್ಕೊಳ್ಳಿ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆ್ಯಕ್ಚುಲಾಗಿ ನಮ್ಮ ಗಾಡಿ ಬರೋಕ್ಕೆ ಅದು ಸೆಟ್ ಮಾಡೋಕ್ಕೆ ಜಾಗ ಸೆಟ್ ಆಗುತ್ತೆ ಅಂತ ನೋಡಬೇಕು. ಅದಕ್ಕೆ ಈ ಥರ ಒಂದು ವೀಡಿಯೋ ಕಳಿಸಿದ್ರೆ ನಮಗೆ ಗೊತ್ತಾಗುತ್ತೆ, ಇಲ್ಲ ನಾವು ಕೆಲಸ ಮಾಡೋಕ್ಕಾಗಲ್ಲ, ನಾವು ಕೆಲಸ ಮಾಡ್ಬೋದು ಅಂತ ಯಾವುದೋ ಒಂದು ಹೇಳ್ಬೋದು, ಸರಿನಾ? ಸೊ ಯಾವುದಕ್ಕೂ ನಿಮ್ಮ ಮನೆಯಲ್ಲಿ ಏನು ಪ್ರಾಬ್ಲಮ್ ಐತೆ ಅಂತ ಚಿಕ್ಕ ವೀಡಿಯೋ ಮಾಡಿ ನಮಗೆ ಕಳಿಸಿದರೆ ನಾವು ಹೇಳ್ಬೋದು. ವೀಡಿಯೋ ಪ್ರಕಾರ ನೋಡಿದ್ರೆ ಮಾಡೋ ಥರ ಐತೆ, ಮಾಡೋ ಥರ ಇಲ್ಲ, ಎಷ್ಟು ಗ್ಯಾಪ್ ಬೇಕು ಅಂತ ಡೀಟೇಲ್ಸ್ ಹೇಳ್ಬೋದು. ಬೋರ್ವೆಲ್ನಲ್ಲಿ ಯಾವತ್ತಕ್ಕೂ ಗ್ಯಾರಂಟಿ ಕೊಡಕ್ಕೆ. ನಮ್ಮದು ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಬೇರೆ ವೀಡಿಯೋಗಳೆಲ್ಲ ನೋಡಿ, ಸರಿನಾ? ವೀಡಿಯೋನಲ್ಲಿ ಏನು ತೋರಿಸಿದ್ರು ಅದೇ ಥರ ಮಾಡಿಕೊಡ್ತೀವಿ ನೋಡಿ. ಚಿಕ್ಕ ವೀಡಿಯೋ ದೊಡ್ಡದು ಬೇಡ, ಎಲ್ಲಿ ಪ್ರಾಬ್ಲಮ್ ಬರುತ್ತೋ ಅಲ್ಲಿ ಮಾತ್ರ ಕಟ್ ಮಾಡಿ ನೀವು ಹಾಕಿದರೆ ಗೊತ್ತಾಗತ್ತೆ. ಇದರಲ್ಲಿ ವಾಟರ್ ಲೆವೆಲ್ ಎಷ್ಟೈತೆ ಅಂತ ಹೇಳಬೇಕು, ಸುಮ್ಮನೆ ಕಳಿಸ್ಬಿಟ್ರೆ ಅದಿಲ್ಲ. ಇದು ಬೋರ್ವೆಲ್ ಇಷ್ಟು ಫೀಟ್ ಐತೆ, ನಾವು ಇಷ್ಟು ಫೀಟಿಗೆ ಮೋಟರ್ ಬಿಟ್ಟಿದ್ದೀವಿ, ವಾಟರು ಲೆವೆಲ್ ಇಷ್ಟು ಫೀಟಿಗೆ ಐತೆ, ಕೇಸಿಂಗ್ ಇಷ್ಟು ಐತೆ, ಫಿಲ್ಟರ್ ಪೈಪು ಹಾಕಿದ್ದೀವಿ, ಫಿಲ್ಟರ್ ಪೈಪು ಹಾಕಿಲ್ಲ, ಇಲ್ಲಿ ಇಲ್ಲಿ ಸೋರ್ಸ್ಗಳು ಬರ್ತಾ ಇದೆ, ಇಲ್ಲಿ ಕಲರಾಗೈತೆ, ಬೋಲ್ಡಸ್ ಬಂದಿದೆ, ಇದು ವೀಡಿಯೋ ಬಂದು ಬೋರ್ವೆಲ್ ಮಾಡಿ ಐದೇ ಟೈಮ್ ಮಾಡ್ತಾ ಇದ್ದೀವಿ, ಆರೇ ಟೈಮ್ ಮಾಡ್ತಾ ಇದ್ದೀವಿ, ಇಲ್ಲ ಇದೇ ಫಸ್ಟ್ ವೀಡಿಯೋ, ಸರಿನಾ? ಇದು ಬಂದು ಪ್ರಾಬ್ಲಮ್ ಬಂದು ಬರೋ ಮುಂಚೆ ನಾವು ವೀಡಿಯೋ ಮಾಡಿದ್ದೀವಿ, ಅದು ಮೋಟ್ರಲ್ಲಿ ನೀರು ಬಂದಿಲ್ಲ ಅದಕ್ಕೋಸ್ಕರ ಮಾಡಿ ನೋಡಿದ್ದೀವಿ, ಎಲ್ಲ ಒಂದು ಪ್ರತಿಯೊಂದು ಹೇಳಿದ್ರೆ ಮಾತ್ರನೇ ನಮಗೆ ಗೊತ್ತಾಗತ್ತೆ, ಸರಿನಾ? ನೀವು ಹೇಳೋರ ಪ್ರಕಾರ ನೋಡಿದರೆ ಓಕೆ ಮೇಡಮ್ ನಾವು ಬಂದು ಮಾಡ್ಬೋದು, ಇಲ್ಲ ಸರ್ ನಾವು ಮಾಡೋಕ್ಕಾಗಲ್ಲ, ಇಲ್ಲ ಸರ್ ಒಂದು ಮಾಡಿ ನೀವು ಈ ಥರ ನನಗೆ ಐಡಿಯಾ ಬರುತ್ತೆ ಆ ಥರ ಮಾಡಿ ಅಂತ ಹೇಳ್ಬೋದು. ಇದು ಕನ್ಸಲ್ಟಿಂಗು, ಅದಕ್ಕೂ 1000 ರೂಪೀಸ್ ಚಾರ್ಜ್ ಆಗುತ್ತೆ. ನೀವು ನಮ್ಮ ಗೂಗಲ್ನಲ್ಲಿ ಪೇಮೆಂಟ್ ಮಾಡಿದರೆ ನಿಮಗೆ ರಿಸಲ್ಟ್ ಹೇಳ್ಬೋದು, ಸೈಟ್ ಇನ್ಸ್ಪೆಕ್ಷನ್ ಬೇಕಾಗಿಲ್ಲ, ಸರಿನಾ? ಬಟ್ ಹೆಂಗೆ ನೀವು ನಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಿರೋ ಆ ಥರ ನಮಗೆ ನಾವು ಕರೆಕ್ಟಾಗಿ ಗೈಡ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ನೀವು ಪ್ರಾಪರಾಗಿ ನಮಗೆ ಡೀಟೇಲ್ಸ್ ಹೇಳಿಲ್ಲ ಅಂದರೆ ನಾವೂ ಪ್ರಾಪರಾಗಿ ಹೇಳೋಕ್ಕಾಗಲ್ಲ. ಗಸ್ಸಿಂಗ್ನಲ್ಲಿ ಏನು ಬೇಕಂದರೆ ಹೇಳ್ಬೋದು, ನಿಜವಾಗಿ ಏನು ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಮಾಡಿದರೆ ಒಳ್ಳೆಯದಾಗತ್ತೆ. ಕೆಲವರು ಬಂದು ನಾವು ಎಷ್ಟೋ ಕೆಲಸಗಳು ಮಾಡ್ತೀವಿ, ಕೆಲವರು ಬಂದು ಒಪ್ಕೊಳ್ಳಲ್ಲ ಸರಿನ ವೀಡಿಯೋ ಮಾಡೋಕ್ಕೆ. ಅವರು ಇವರು ಇರ್ತಾರೆ, ಅಫಿಷಿಯಲ್ಸ್ಗಳು ಇರ್ತಾರೆ, ಅವ್ರಿಗೆ ತೊಂದರೆ ಆಗತ್ತೆ. ಅದು ನೀವು ನಾವು ವೀಡಿಯೋ ಮಾಡೋ ಮುಂಚೆನೇ ಹೇಳಿಬಿಟ್ಟಿದ್ರೆ ನಾವು ಅವಾಯ್ಡ್ ಮಾಡಿಬಿಡ್ತೀವಿ. ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಮೇಲೆ ನೀವು ಹೇಳಿದರೆ ತುಂಬ ಬೇಜಾರಾಗತ್ತೆ, ಸರಿನಾ? ಏನೋ ಒಂದು ಆಗಲಿ, ಇದು ಅವ್ರು ಕಳಿಸಿದ್ದಾರೆ, ನೋಡ್ತಾ ಇದ್ದೀವಿ, ಸರಿನಾ? ಅವರು ಟೈಪ್ ಮಾಡಿ ಡೀಟೇಲ್ಸ್ ಕಳಿಸ್ತಾರೆ, ಈ ಥರ ಈ ಥರ ಈ ಥರ ಅಂತ, ಹಿಂಗೆ 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 ಅಂತ. ಸೊ ನಾವು ನೋಡ್ತೀವಿ, ಸರಿನಾ? ಇದು ಬಂದು ಕ್ಲೀನ್ ಮಾಡಬೇಕು, ಇದು ಕ್ಲೀನ್ ಮಾಡೋ ನೆಸೆಸಿಟೀಸ್ ಇಲ್ಲ, ಸರಿನಾ? ಇದು ಆಲ್ರೆಡಿ ಪ್ರಾಬ್ಲಮ್ ಐತೆ, ಇದು ಮೈನರು ಮೇಜರು ಎಲ್ಲ ಪ್ರತಿಯೊಂದು ಹೇಳ್ಬೋದು. ಇದು ಇನ್ನೊಬ್ಬರದು, ಅವ್ರೇನೋ ಮಾಡಿದ್ದಾರೆ, ಸರಿನಾ? ಅವ್ರನ್ನೂ ಸರಿ, ನಮಗೆ ಡೀಟೇಲ್ಸ್ ಬೇಕು, ನಮಗೆ ಏನೇನು ಡೀಟೇಲ್ಸ್ ಬೇಕು, ಎಷ್ಟು ವರ್ಷ ಮುಂಚೆ ಬೋರ್ವೆಲ್ ಮಾಡಿದ್ದಾರೆ, ಒಂದು
ಎಷ್ಟು ಫೀಟಿಗೆ ಮೋಟರ್ ಹಾಕಿದ್ದಾರೆ? ಎರಡು. ಏನು ವಾಟರ್ ಲೆವೆಲ್? ಇದು ಮುಂಚೆ ಯಾವಾಗ ಮೋಟರ್ ರಿಮೂವ್ ಮಾಡಿದರು? ಆಮೇಲೆ ಯಾವಾಗ ಪ್ರಾಬ್ಲಮ್ ಬಂತು? ಇದು ಪ್ರಾಬ್ಲಮ್ ಬಂದ ಮೇಲೆ ಸ್ಕ್ಯಾನಿಂಗ್ ಮಾಡಿದ್ರ? ಪ್ರಾಬ್ಲಮ್ ಬರೋ ಮುಂಚೆ ಸ್ಕ್ಯಾನಿಂಗ್ ಮಾಡಿದ್ರ? ಇಮಿಡಿಯೇಟಾಗಿ ಪ್ರಾಬ್ಲಮ್ ಬಂದರೆ ನೀವು ರೆಕ್ಟಿಫಿಕೇಶನ್ ಮಾಡಿದ್ರೆ ಈಸಿ. ಪ್ರಾಬ್ಲಮ್ ಬಂದು ತುಂಬ ದಿವಸ ಬಿಟ್ಟು ಮಾಡಿದರೆ ಸಾಲ್ವ್ ಮಾಡೋಕ್ಕೆ ಆಗಲ್ಲ. ಸರಿನಾ, ನಾನು ಹೇಳೋದು ಅರ್ಥ ಆಗತ್ತಂದು ಕಾಣಿಸ್ತೆ. ಅದೇ, ನಿಮ್ಮದು ಯಾವ ಪ್ರಾಬ್ಲಮ್ ಇದ್ದರೂ ಪರವಾಗಿಲ್ಲ. ಬೆಂಗಳೂರು ಒಳಗಡೆ ನಾವಿರೋದು ಕಮ್ಮನಹಳ್ಳಿ, ಒಂದು 10 ಕಿಲೋಮೀಟ್ರಿಂದ 20 ಕಿಲೋಮೀಟ್ರ್ ಇಟ್ಕೊಳ್ಳಿ. ಏನು ಬೇಕಂದರೂ ಮಾಡಿಕೊಡ್ಬೋದು. ಫಸ್ಟು ಬಂದು ನಿಮ್ಮ ಪ್ರಾಬ್ಲಮ್ ಏನಂತ ವಿಡಿಯೋ ಕಳಿಸ್ಬಿಟ್ಟು ನನಗೆ ಫೋನ್ ಮಾಡಿದರೆ ನಾವು ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕಾ ಬೇಡ ಅಂತ ಗೊತ್ತಾಗತ್ತೆ. ಬಟ್ ನಮ್ಮ ಲೆಕ್ಕ ಪ್ರಕಾರ ಯಾವ ಕೆಲಸ ಆದರೂ ಸರಿ, ಸೈಟ್ ಇನ್ಸ್ಪೆಕ್ಷನ್ ಮಾಡಿ ಮೇಲೇ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಕ್ಕಾಗತ್ತೆ. ನೀವು ಮುಂಚೆನೇ ನಮಗೆ ಪ್ರಾಪರಾಗಿ ಗೈಡ್ ಮಾಡಿಬಿಟ್ರೆ ಸೈಟ್ ಇನ್ಸ್ಪೆಕ್ಷನ್ ಬೇಕಾಗಿಲ್ಲ. ಸರಿನಾ, ಸ್ಟ್ರೈಟ್ ಅವೇ ಗಾಡಿ ತೊಗೊಂಡು ಬಂದು ಕೆಲಸ ಮಾಡ್ಬೋದು. ನೀವು ಡೀಟೇಲ್ ಕೊಡೋಕ್ಕೆ ಆಗಲ್ಲ ಅಂತ ನಾವು ಸೈಟ್ ಇನ್ಸ್ಪೆಕ್ಷನ್ ಬರ್ತಾ ಇದ್ದೀವಿ. ಸರಿನಾ, ಅದಿಲ್ಲ ಅಂತ ಅಲ್ಲಿ ಬಂದ ಮೇಲೆ ಗೊತ್ತಾಗತ್ತೆ ನಾವು ಮಾಡೋಕ್ಕೆ ಜಾಗ ಐತೆ ಇಲ್ಲ ಅಂತ. ನಿಮಗೊಂದು ಐಡಿಯಾ ಇರುತ್ತೆ, ನಮಗೊಂದು ಐಡಿಯಾ ಇರುತ್ತೆ. ಏನೋ ಹೆಂಗೋ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ಬೇರೆಯವ್ರಿಗೆ ಶೇರ್ ಮಾಡಿ. ಈ ವಿಡಿಯೋ ತುಂಬ ಪೇಷೆಂಟಾಗಿ ನೋಡಿದ್ರಿಗೆ ತುಂಬ ಧನ್ಯವಾದಗಳು. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಇನ್ನೊಂದು ಒಳ್ಳೆ ವಿಡಿಯೋನಲ್ಲಿ ಮೀಟ್ ಮಾಡೋಣ. ನೋಡಿ, ಸೈಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಯಿತು. ನಾವು ಅದು ಏನು ಮಾಡ್ತೀವಿ, ನಮ್ಮ ಟೀಮ್ಗೆ ಕಳಿಸ್ತೀವಿ. ನಮ್ಮ ಟೀಮ್ ಅವರು ನೋಡ್ತಾರೆ ಸರ್ ಮಾಡ್ಬೋದು ಅಂತ. ಇದು ನೋಡಿ, ಅವ್ರು ನೋಡಿದ್ದಾರೆ, ಬಂದು ಮಾಡ್ತಾರೆ. ಸೊ ಈಸಿ ಆಗಿಬಿಡುತ್ತೆ. ಸಾರ್ದು ಕೆಲಸಗಳು ಚೆನ್ನಾಗಿರುತ್ತೆ, MME ಬೋರ್ಗಳವ್ರಿಗು. ಯಾಕಂದ ಒಂದು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ ಅಂತಾರೆ, ನಮಗೆ ಲೈಕ್ ಮಾಡ್ತಾರೆ. ಸರಿನಾ, ಹಿಂಗೆ ಮಾಡಬೇಕು ಸರ್, ಏನು ಕೆಲಸನೂ ಇರಲಿ ಹಿಂಗೇನೆ ಮಾಡಬೇಕು ಅಂತ ಒಂದು ರೀತಿ ಐತೆ. ಹೆಂಗೆ ಬೇಕಾದ್ರೆ ಮಾಡ್ಬೋದು ರೀತಿ ಐತೆ, ನಮ್ದು ಹಂಗಿಲ್ಲ. ಹಿಂಗೇನೆ ಮಾಡಬೇಕು, ಈ ರೀತಿಯೇ ಮಾಡಬೇಕು. ಸರಿನಾ, ಒಂದು ರೂಲು, ಒಂದು ಪ್ಲ್ಯಾನಿಂಗ್, ಒಂದು ಐಡಿಯಾ. ಸರಿನಾ, ಅದು ಪ್ರಕಾರ ಮಾಡಬೇಕು. ಸುಮ್ಮನೆ ನಾವು ಮಾಡಿದೆ ನೀವು ಮಾಡಿದೆ ಅಂತ ಆ ಥರ ಇಲ್ಲಲ್ಲ. ಇಲ್ಲ, ಫಸ್ಟು ನೀವು ನಮಗೆ ಮೆಸೇಜ್ ಮಾಡಿ, ಅದು ನೋಡಿಬಿಟ್ಟು ನಾನು ಬರುವುದಾ ಬೇಡ ಅಂತ ನಾವು ನೋಡ್ತೀವಿ. ಸರಿನಾ, ಅದು ಆಗಬೇಲೆ ಸೈಟ್ ಇನ್ಸ್ಪೆಕ್ಷನ್, ಸೈಟ್ ಇನ್ಸ್ಪೆಕ್ಷನ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಅಷ್ಟೇ. ಸರಿನಾ, ಇದು ಬಂದು ಏನೋ ಹ್ಯಾಂಡ್ ಪಂಪ್ ರಿಮೂವ್ ಮಾಡೋದು. ಈಗ ಹ್ಯಾಂಡ್ ಪಂಪ್ ಕೆಲಸ ಮಾಡೋರು ಯಾರು ಇಲ್ಲ, ಅಷ್ಟು ಇಂಟ್ರೆಸ್ಟ್ ತಗೊಳ್ಳಲ್ಲ. ಹ್ಯಾಂಡ್ ಪಂಪ್ಗಳು ಇಲ್ಲ ಫಸ್ಟ್ ಆಫ್ ಆಲ್. ಸರಿನಾ, ಫಸ್ಟು ಹ್ಯಾಂಡ್ ಪಂಪ್ ಇತ್ತು, ಆಮೇಲೆ ಒಂದು ಜೆಟ್ ಮೋಟ್ರ್ ಬಂತು, ಆಮೇಲೆ ಕಂಪ್ರೆಸರ್ ಬಂತು, ಆಮೇಲೆ ಸಮರ್ಸಲ್ ಪಂಪ್ ಮೋಟ್ರ್ ಬಂತು. ಅದು ಹೆವಿ ಡ್ಯೂಟಿ ನಾರ್ಮಲು ಏನೇನು ಐತೆ. ಇದು ಬಿಟ್ಟು V3 ಮೋಟ್ರು ಬರ್ತಾಯಿದೆ, ಅದನ್ನು ಹಾಕ್ಕೊಬೋದು. ಏನೇನೋ ಚೇಂಜಸ್ಗಳು ಆಗಿಬಿಟ್ಟಿದೆ. ಬಟ್ ಕೆಲಸ ಮಾಡೋ ರೀತಿ ಚೇಂಜಸ್ ಆಗಿಲ್ಲ, ಸೇಮ್ ವೇ, ಸೇಮ್ ಥಿಂಗ್.